ನಮಸ್ತೆ ವೀಕ್ಷಕರೇ, ಆರೋಗ್ಯ ವಿಭಾಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಮನುಷ್ಯನ ಜೀವನ ಶೈಲಿ ಬದಲಾಗಿ ಆತ ಪ್ರಗತಿ ಹೊಂದಿದಷ್ಟು ಆತನನ್ನು ಮತ್ತಷ್ಟು ಹಿಂದಕ್ಕೆ ತರುವಂತಹದ್ದು ಕಾಯಿಲೆ. ಪ್ರತಿಯೊಂದು ಕಾಯಿಲೆಗೂ ಕೂಡ ಅದಕ್ಕೆ ಆಗಿರುವಂತಹ ಸೂಕ್ತ ಚಿಕಿತ್ಸೆಯನ್ನು ನೀಡಲೇಬೇಕು. ಈ ಸೂಕ್ತ ಚಿಕಿತ್ಸೆಯನ್ನು ಆಯುರ್ವೇದದಲ್ಲಿ ಹೇಗೆ ಪಡೆಯಬಹುದು ಎಂಬುದನ್ನು ಪುತ್ತೂರಿನ SDP ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರೊಂದಿಗೆ ನಾವು ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ವಿಷಯ ನಾವು ಚರ್ಚೆ ಮಾಡುವಂತಹದ್ದು ಮೂತ್ರಪಿಂಡದಲ್ಲಿ ಕಲ್ಲು, ಅಂದರೆ ಮೂತ್ರದ ಕಲ್ಲು. ಡಾಕ್ಟರ್ ನಮಸ್ತೆ, ಆರೋಗ್ಯ ವಿಭಾಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಇವತ್ತಿನ ವಿಷಯ ನಾವು ತೆಗೆದುಕೊಂಡು ಇರುವಂತಹದ್ದು ಮೂತ್ರಪಿಂಡದಲ್ಲಿ ಕಲ್ಲು, ಅಂದರೆ ಮೂತ್ರದಲ್ಲಿ ಕಲ್ಲು ಎಂಬುದರ ಬಗ್ಗೆ. ಡಾಕ್ಟರ್, ಇವತ್ತು ನಾವು ಚರ್ಚೆ ಮಾಡುವಂತಹ ವಿಷಯ ಮೂತ್ರಪಿಂಡದಲ್ಲಿ ಕಲ್ಲು. ಈ ವಿಷಯದ ಬಗ್ಗೆ ಜನಸಾಮಾನ್ಯರಿಗೆ ಅತಿ ಹೆಚ್ಚು ಅನುಮಾನಗಳಿವೆ. ಈ ಅನುಮಾನದ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಇದಕ್ಕೆ ಆಯುರ್ವೇದದಲ್ಲಿ ಇರುವಂತಹ ಸೂಕ್ತ ಚಿಕಿತ್ಸೆಯ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಮೊದಲನೇದಾಗಿ ಡಾಕ್ಟರ್, ಮೂತ್ರದಲ್ಲಿ ಕಲ್ಲು ಅಂದ್ರೇನು? ಸಾಮಾನ್ಯವಾಗಿ ಈ ನಾವು ತಿಂದಂಥ ಆಹಾರ ದ್ರವ್ಯಗಳಲ್ಲಿ ಖನಿಜಾಂಶಗಳು ಇರ್ತದೆ, ಮಿನರಲ್ಸ್ ಇರ್ತವೆ. ಅದು ಮೂತ್ರಪಿಂಡದಿಂದ ಬ್ಲ್ಯಾಡರ್ವರೆಗೆ, ಮೂತ್ರಕೋಶದವರೆಗೆ ಹೋಗುವಂಥ ಒಂದು ದಾರಿ ಇದೆಯಲ್ಲ, ಅಲ್ಲಿ ಈ ಕಲ್ಮಶಗಳು ಅಥವಾ ಮಿನರಲ್ಗಳು ಉಳ್ಕೊಂಡು ಅದು ಡೆಪಾಸಿಟ್ ಆಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಇರುವಂಥ ಖನಿಜಾಂಶ ದೊಡ್ಡದಾಗಿ ಆಗುವುದೇ ಮೂತ್ರದ ಕಲ್ಲು. ಸಾಮಾನ್ಯ ಒಂದು 3 mm ಈಗ ನಾವು ಹೆಚ್ಚಾಗಿ ನಾವು ಈ ಮೂತ್ರ ಕಲ್ಲುಗಳನ್ನು ಮೆಜರ್ ಮಾಡೋದು 10 mm ಕಲ್ಲಿದೆ, 5 mm ಕಲ್ಲಿದೆ, 3 mm ಕಲ್ಲಿದೆ ಅಂತ ಹೇಳಿ. ಒಂದು 3 mm ಸೈಜಿನಿರುವ ಕಲ್ಲುಗಳು ನೀವು ಯಾವುದೇ ಔಷಧಿ ಇಲ್ಲದೆ ಅದು ಹಾಗೆ ಬಿದ್ದು ಒಂದು ಉಳ್ಕೊಂಡ್ರೂ ಸಹ ಒಮ್ಮೆ ತೀರಾ ಜಾಸ್ತಿಯಾಗಿ ನೀರು ಕುಡಿಯಾಗಿ ಒಮ್ಮೆಲೆ ಅದು ಹೊರಗೆ ಹೋಗ್ತದೆ. ಅದಕ್ಕಿಂತ ದೊಡ್ಡ ಕಲ್ಲುಗಳು ಹಾಗೆ ಹೋಗುದಿಲ್ಲ, ಕೆಲವೊಮ್ಮೆ ಔಷಧಿ ಬೇಕಾಗ್ತವೆ ಅಥವಾ ಹೆಚ್ಚು ಡೈಯುರೆಟಿಕ್ ಹೇಳ್ತಾರೆ, ತುಂಬ ಮೂತ್ರ ಹೋಗುವಂಥ ಔಷಧಿಗಳನ್ನು ಸೇವನೆ ಮೂಲಕ ಅವುಗಳನ್ನು ಹೊರಗೆ ಹಾಕ್ಬೋದು. ಹಾಗಾದರೆ ಆಹಾರದಲ್ಲಿ ಕಲ್ಲು ಎನ್ನುವಂಥದ್ದು ಕೂಡ ಈ ಮೂತ್ರದ ಕಲ್ಲಿಗೆ ಸಂಬಂಧಪಟ್ಟಿರುವಂಥದ್ದೇ? ಹಾಂ, ಆಹಾ ನೋಡಿ, ತುಂಬ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ನಾವು ಅಕ್ಕಿಯಲ್ಲಿ ಕಲ್ಲಿದ್ರೆ ಅದು ತಿಂದು ಹೋದರೆ ಕಲ್ಲು ಆಗ್ತದೆ. ಜನರಿಗೆ ಇರುವಂತಹ ಹೌದು, ಕಲ್ಲು ತಿಂದರೆ ಕಲ್ಲು ಮೂತ್ರದ ಕಲ್ಲು, ಅದರ ಜಾಗ್ರತೆ ಬೇಕು ಅಂತ ಹೇಳೋದು ಹಾಗೇನಲ್ಲ. ಅದಕ್ಕೂ ಮತ್ತು ಈ ಕಲ್ಲಿಗೆ ಯಾವುದೇ ಸಂಬಂಧ ಇಲ್ಲ. ನಾವು ತಿನ್ನುವಂಥ ಕೆಲವು ಆಹಾರ ದ್ರವ್ಯಗಳು ಇರುವಂತಹ ಇದರಿಂದಾಗಿ ಅದು ಬರುವುದೇ ಹೊರತು ನೇರವಾದ ಕಲ್ಲು ಹೋಗಿ ಅಲ್ಲಿ ಕಿಡ್ನಿಯಲ್ಲಿ ಅಥವಾ ಬ್ಲೇಡರಲ್ಲಿ ಕೂತ್ಕೊಂಡು ಕಲ್ಲು ಆಗುವುದು ಅಲ್ಲವೇ ಅಲ್ಲ. ಹಾಗಾದರೆ ಮೂತ್ರದಲ್ಲಿ ಕಲ್ಲಿಗೆ ಕಾರಣವೇನು ಡಾಕ್ಟರ್? ಮುಖ್ಯ ಕಾರಣ ಅಂತ ಹೇಳಿದ್ರೆ ಕೆಲವರಿಗೆ ನೀರು ಕುಡಿಯುವ ಅಭ್ಯಾಸ ಇರುವುದಿಲ್ಲ. ಇಡೀ ದಿನ ಒಂದು ಗ್ಲಾಸ್ ನೀರು ಕುಡಿಯದೆ ಬದುಕುವವರು ಸಹ ಇದ್ದಾರೆ. ನಮ್ಮಲ್ಲಿಗೆ ಚಿಕಿತ್ಸೆ ಬರುವ ಹೇಳ್ತಾರೆ, ನೀರು ಕುಡಿತೇನೆ ಹೇಳೋ ಕುಡಿತಾರೆ, ಎಷ್ಟೊಂದು ಕೇಳಿದರೆ ಅವ್ರಿಗೆ ಗೊತ್ತಿರುವುದಿಲ್ಲ. ಅಂದರೆ ಒಂದು ಗ್ಲಾಸ್ ಇದ್ದಾರೆ, ಒಂದು ಗ್ಲಾಸ್ ನಿಜವಾಗಿ ಸಾಕಾಗೋದಿಲ್ಲ. ಮುಖ್ಯ ಕಾರಣ ಒಂದು ನೀರು ಕುಡಿಯದಿರುವುದು. ಮತ್ತೊಂದು ಒಬೆಸಿಟಿ ಹೇಳ್ತಾರೆ, ಸ್ವಲ್ಪ ತೋರೆ ಇದ್ದವರಿಗೆ ಇದು ಜಾಸ್ತಿ ಇರ್ತದೆ, ಮೂತ್ರದ ಕಲ್ಲಾಗುವ ಚಾನ್ಸ್. ಅದಕ್ಕೆ ಮತ್ತೊಂದು ಕಾರಣ ಅಂದರೆ ಅವ್ರಿಗೆ ಬೆವರುದು, ಯಾವಾಗ ಫ್ಯಾಟ್ ಜಾಸ್ತಿ ಆಯಿತೋ ಅವರಿಗೆ ಸ್ವೆಟಿಂಗ್ ಜಾಸ್ತಿ. ಎರಡನೇದು ಅಥವಾ ಮೂರನೇದು ಕಾರಣ ಒಂದು ಬೆವರುವುದು, ಅತಿ ಬೆವರುವಂಥ ವ್ಯಕ್ತಿಗಳಿಗೆ ಅಥವಾ ನೀರು ಕಡಿಮೆ ಕುಡಿಯುವಂಥ ವ್ಯಕ್ತಿಗಳಿಗೆ. ಕೆಲವೊಮ್ಮೆ ಅನುವಂಶಿಕವಾಗಿ ಬರ್ತದೆ, ಅಂದರೆ ಅದು ಆ ಸ್ಟ್ರಕ್ಚರ್ ಕಿಡ್ನಿಯ ಯುರೇಟರ್ ಹೇಳ್ತದೆ, ಕಿಡ್ನಿಯಿಂದ ಕೆಳಗೆ ಮೂತ್ರ ಅದು ಸ್ರಾವ್ ಆಗುವಂಥ ಒಂದು ಇದಿದೆ ಅಲ್ಲ, ಆ ಜಾಗದಲ್ಲಿ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದ್ದರೂ ಸಹ ಕೆಲವೊಮ್ಮೆ ನಿರಂತರವಾಗಿ ಕಿಡ್ನಿ ಸ್ಟೋನ್ ಉತ್ಪತ್ತಿಯಾಗ್ತದೆ. ಡಾಕ್ಟರ್, ಒಬ್ಬ ಮನುಷ್ಯ, ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವಿಸಬೇಕು? ಅದು ಭಾಳ ಕಷ್ಟ, ಇಷ್ಟೇ ಸೇವಿಬೇಕು ಅಂತ ಹೇಳೋದು ಕಷ್ಟ. ನಾವು ಹೇಳ್ಬೋದು ಸಾಮಾನ್ಯವಾಗಿ 2 liter ಕುಡೀರಿ, ನಿನಗೆ 3 liter ಕುಡೀರಿ, ಅಥವಾ 1 liter ಒಬ್ಬ ವ್ಯಕ್ತಿ ನೋಡಿಕೊಂಡು. ಈಗ ಒಂದು ಆಫೀಸಲ್ಲಿ ಕೂತ್ಕೊಳ್ಳುವವನಿಗೆ ಒಂದು 1 liter 2 liter ಕುಡಿದ್ರೂ ಸಾಕು. ಅದೇ ನೀವು ಬಿಸಿಲಿಗೆ ದುಡಿಯುವವನಿಗೆ ಅದು ಏನೂ ಅಲ್ಲ, ಅವ 5 liter ಕುಡಿದ್ರೂ ಸಾಕಾಗುವುದಿಲ್ಲ. ಸಾಮಾನ್ಯವಾಗಿ ಅದನ್ನು ಹೇಗೆ ಲೆಕ್ಕ ಮಾಡು ಅಂತ ಹೇಳಿದರೆ, ಒಂದು ದಿನದಲ್ಲಿ ಅವ 2 liter ಮೂತ್ರವನ್ನು ಪಾಸ್ ಮಾಡುವಷ್ಟು ನೀರು ಕುಡಿಬೇಕು ಅಂದರೆ ಲೆಕ್ಕ. ಅಷ್ಟು ಅವ 2 liter ಕುಡಿಯೋದಲ್ಲ, ಅವನಿಗೆ ಅದು ಮೂತ್ರ 2 liter ಪಾಸ್ ಆಗಬೇಕು. ಆವಾಗ ಅದು ಸರಿಯಾಗಿ ಅಲ್ಲಿ ಏನಾದರೂ ಕಲ್ಮಶಗಳಿದ್ದರೆ ಎಲ್ಲ ವಾಶಾಗಿ ಹೋಗ್ತದೆ ಲೆಕ್ಕ. ನೀರು ಕಮ್ಮಿ ಕುಡಿದಷ್ಟು ಆ ಕಲ್ಮಶಗಳಲ್ಲಿ ಡೆಪಾಸಿಟ್ ಆಗ್ತಾ ಹೋಗೋದು ಜಾಸ್ತಿ. ನೀರು ಕುಡಿದಷ್ಟು ಒಮ್ಮೆಲೆ ಯೂರಿನ್ ಫ್ಲಶ್ ಆಗಿ ಹೋಗ್ತದೆ, ಆಗ ಅಲ್ಲಿ ಏನು ಉಳಿಯುವುದಿಲ್ಲ. ಆದ ಕಾರಣ ಕಡಿಮೆ ಅಂದರೆ ಅದು ನಿರ್ದೇ ಇಷ್ಟೇ ಸಾಮಾನ್ಯವಾಗಿ ಹೇಳ್ಬೋದು 2 liter 3 liter ಕುಡಿ ಅಂತ ಹೇಳಿದರೆ. ಇನ್ನೊಂದು ಅವರು ಜ್ಞಾಪಕ ಇಟ್ಟುಕೊಳ್ಬೇಕು, ಒಂದು ದಿನದಲ್ಲಿ 2 liter ಮೂತ್ರ ಅವ ಸ್ರಾವ್ ಮಾಡುವಷ್ಟು ನೀರು ಕುಡಿಬೇಕು. ಹೌದೌದು, ಅದು ಅವನ ಡಿಪೆಂಡ್. ಅವ ಹಾರ್ಡ್ ವರ್ಕ್ ಮಾಡಿದ್ರೆ ಜಾಸ್ತಿ ಕುಡಿಯಲಿ, ಕಮ್ಮಿ ಆದರೆ ಕಮ್ಮಿ ಕುಡಿಯಲಿ, ಅಂತ 2 liter ನೀರು ಅಂದರೆ ಒಂದು 3 liter ಕುಡಿಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿ ನೀರು. ಡಾಕ್ಟರ್, ನಾವು ಸಾಮಾನ್ಯವಾಗಿ ನೋಡುವಾಗ ಪ್ರತಿ ನಮ್ಮ ಮೂತ್ರ ಸ್ರಾವ ಮಾಡುವಾಗಲೂ ಬಣ್ಣ ಬದಲಾಗಿರ್ತದೆ. ಕೆಲವು ಸಲ ಏನಾಗಿರುತ್ತೆ ಅಂದರೆ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ, ಇನ್ನು ಕೆಲವು ಸಲ ನೀರಿನ ಬಣ್ಣದಲ್ಲೇ ಇರುತ್ತೆ. ಏನಿದಕ್ಕೆ ಕಾರಣ ಆಗಿರ್ಬೋದು ಹಾಗೂ ಅದು ಏನನ್ನು ಸೂಚಿಸ್ತದೆ? ಅದು ಒಳ್ಳೆಯ ಕ್ವಶನ್ ನೀವು ಕೇಳಿದ್ದು. ಹೆಚ್ಚಿನವರಿಗೆ ನಾವು ನೀರು ಕುಡಿದಿರಂತ ಕೇಳು ಕುಡಿತೇನೆ ಹೇಳಿದ್ರು, ಆಗ ನಾವು 2ನೇ ಕ್ವಶನ್ ನಮ್ಮ ಪೇಷಂಟ್ ಕೇಳಲಿಕ್ಕಿದೆ, ನೀವು ನಿಮ್ಮ ಮೂತ್ರದ ಕಲರ್ ಹೇಗಿರ್ತದೆ ಅಂತ ಹೇಳಿ. ಅದರಲ್ಲಿ ಗೊತ್ತಾಗ್ತದೆ, ಯಾವಾಗ ಹಳದಿ ಕಲರ್ ಬರ್ತಾ ಇದೆಯೋ
ಆಗ ನೀರು ಕುಡಿದ್ರೆ ಕಮ್ಮಿ ಅಂತೇಳಿ. ಆಮೇಲೆ ಯಾವ ಕ್ವಾಂಟಿಟಿ ಎಷ್ಟು ಮೂತ್ರ ಮಾಡ್ತೀವಿ, ಒಂದು 50 ಮೇಲೆ ಮೂತ್ರ ಮಾಡಿ ಅಂತೇಳಿದ್ರೆ ಅಲ್ಲಿ ಅವ ನೀರು ಕುಡಿಯೋದ್ರಿಂದ ಲೆಕ್ಕ. ಕಮ್ಮಿ ಕ್ವಾಂಟಿಟಿ ಆಫ್ ಯೂರಿನ್ ಔಟ್ಪುಟ್ ಇದ್ದರೆ ಅಥವಾ ಯೂರಿನ್ ಹೋಗ್ತಾ ಉಂಟು ಅಂತ ಹೇಳಿದ್ರೆ ಅವ ಕಮ್ಮಿ ಕುಡಿದಿದ್ದಾನೆ. ಕಲರ್ ಯಾವಾಗ ಬಂತ ಅವ ಕಮ್ಮಿ ಕುಡಿದೆ ನಮಗೆ ಡೆಫಿನೆಟ್ಲಿ ಹೇಳ್ಬೋದು. ಇನ್ನೊಂದು ಇದೆ, ಜಾಂಡಿಸ್ ಇರುವಾಗ ಹಳದಿ ಹೋಗ್ತದೆ, ಆಗ ಜಾಸ್ತಿ ಮೂತ್ರ ಹೋಗಿಯೂ ಸಹ ಹಳದಿ ಕಲರ್ ಬಂದರೆ ಅದು ಬೇರೆ ಕಾಯಿಲೆ. ಕಮ್ಮಿ ಮೂತ್ರ ಕಲರ್ ಹಳದಿ, ಆಗ ನಾವು ನಿಘಂಟು ಮಾಡುವಂತೇಳಿದ್ರೆ ನೀರು ಕಮ್ಮಿ ಕುಡಿದಿದೆ ಅಂತೇಳಿ ಅಷ್ಟೇ. ನೀರು ಕಮ್ಮಿ ಆದ ಕೂಡಲೇ ಕಲರ್ ಬರ್ತದೆ. ಹಾಗಾದರೆ ಮೂತ್ರದ ಕಲ್ಲು ಯಾವ ಜಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ? ಸಾಮಾನ್ಯ ಕಿಡ್ನಿಯಿಂದ ಬ್ಲಡರ್ ವರೆಗಿನ ಜಾಗ, ಕಿಡ್ನಿಯಲ್ಲಿ ಸಹ ಕಲ್ಲು ಇರ್ಬೋದು. ಅದರಿಂದ ಕೆಳಗಿನ ಯುರೇಟರ್ ಅಂತ ಹೇಳಿದ್ರೆ ಕಿಡ್ನಿಯಿಂದ ಮೂತ್ರಕೋಶದಿಂದ ಕನೆಕ್ಟ್ ಮಾಡುವಂಥ ಮಧ್ಯದ ಜಾಗದಲ್ಲಿ ಆಗ್ಬೋದು, ಬ್ಲಡರಲ್ಲಿ ಸಹ ಆಗ್ಬೋದು. ಈ ಮೂರು ಜಾಗದಲ್ಲಿ ಸಹ ಕಿಡ್ನಿಯ ಮೂತ್ರದ ಕಲ್ಲುಗಳು ಉಂಟಾಗ್ತವೆ. ಈಗ ನೀವು ಹೇಳಿದ್ರಿ ಹಲವು ಭಾಗಗಳಲ್ಲಿ ಮೂತ್ರದ ಕಲ್ಲು ಇದೆ ಅಂತ, ಎಲ್ಲ ಕಲ್ಲುಗಳು ಕೂಡ ಒಂದೇ ರೀತಿ ಇರ್ತದ ಅಥವಾ ಬೇರೆ ಬೇರೆ ವಿಧಗಳೇನಾದರೂ ಇದೆಯಾ ಡಾಕ್ಟರ್? ಕಲ್ಲುಗಳಲ್ಲಿ 3-4 ವಿಧದ ಕಲ್ಲುಗಳು ಇರ್ತದೆ. ಕ್ಯಾಲ್ಸಿಯಂ ಆಕ್ಸಲೇಟ್ ಕಲ್ಲುಗಳು, ಕ್ಯಾಲ್ಸಿಯಂ ಫಾಸ್ಫೇಟ್ ಕಲ್ಲುಗಳು ಅಥವಾ ಯುರಿಕ್ ಆ್ಯಸಿಡ್ ಕಲ್ಲುಗಳು. ಸಾಮಾನ್ಯವಾಗಿ ಆಕ್ಸಲೇಟ್ ಕಲ್ಲುಗಳೆಲ್ಲ ಸ್ವಲ್ಪ ಮೃದುವಾಗಿರುತ್ತದೆ, ಅದು ಪುಡಿ ಪುಡಿಯಾಗಿ ಹೋಗ್ತದೆ. ಯುರಿಕ್ ಆ್ಯಸಿಡ್ಗಳು ತುಂಬ ಗಟ್ಟಿ ಇರ್ತದೆ, ಕೆಲವರು ಕಲ್ಲೇ ಪಾಸ್ ಆಗಿ ಹೋಗುವುದು ಅಂತ ಇರ್ತಲ್ಲ, ಸೊ ಅದು ಯುರಿಕ್ ಆ್ಯಸಿಡ್ ಕಲ್ಲುಗಳು. ಹಾಗೆ ವಿಧ ಒಂದೇ ವಿಧದ ಅಲ್ಲ, ಬೇರೆ ಬೇರೆ ವಿಧದ ಕಲ್ಲುಗಳು ಇರ್ತದೆ. ವೀಕ್ಷಕರೇ, ಮೂತ್ರದಲ್ಲಿರುವ ಕಲ್ಲು ಮತ್ತು ಅವಕ್ಕೆ ಆಯುರ್ವೇದದ ಚಿಕಿತ್ಸೆ ಬಗ್ಗೆ ನಮ್ಮ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ, ಬನ್ನಿ ನಮ್ಮ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ. ಡಾಕ್ಟರ್, ನೀವು ಆಗ ಹೇಳಿದ್ರಿ ಆಹಾರ ಕ್ರಮದಿಂದಲೂ ಕೂಡ ಮೂತ್ರದಲ್ಲಿ ಕಲ್ಲಾಗುವಂತಹ ಚಾನ್ಸಸ್ ಇದೆ ಅಂತ, ಯಾವ ರೀತಿಯ ಆಹಾರ, ಯಾವ ವಿಧದ ಆಹಾರದಿಂದ ಮೂತ್ರದಲ್ಲಿ ಕಲ್ಲಾಗ್ತದೆ ಡಾಕ್ಟರ್? ಸಾಮಾನ್ಯವಾಗಿ ಈ ಮಾಂಸಾಹಾರ ತಗೊಂಡವರಿಗೆ ಈ ಕಲ್ಲಿನ ಪಾಸಿಬಿಲಿಟಿ ಜಾಸ್ತಿ ಇರ್ತದೆ. ಎರಡನೆಯದು ಅವರು ಈ ಟೊಮೆಟೊ, ಬದನೆ ಇವುಗಳನ್ನು ತಿಂದರೂ ಸಹ ಮೂತ್ರದ ಕಲ್ಲುಗಳು ಅಧಿಕ ಆಗ್ತದೆ. ಉಪ್ಪಿನಂಶ, ಉಪ್ಪಿನಕಾಯಿ ಅವುಗಳನ್ನು ತಿಂದರೂ ಸಹ ಮೂತ್ರದ ಕಲ್ಲು. ನಾವು ಆದಷ್ಟು ಕಮ್ಮಿ ಪ್ರಮಾಣದ ಲವಣಾಂಶಗಳನ್ನು ತಗೊಳ್ಬೇಕು. ಕೆಲವೊಂದು ಇದಿದೆ ಅಭ್ಯಾಸ ಇದೆ ತುಂಬ ಉಪ್ಪಿನಕಾಯಿ ತಿನ್ನುವಂಥದ್ದು, ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಆ್ಯಪಲ್ನಲ್ಲಿ ಸಹ ಕೆಲವರಿಗೆ ಅದರಲ್ಲಿರುವಂಥ ಅಂಶದಿಂದ ದ್ರಾಕ್ಷೆ ಮತ್ತು ಆ್ಯಪಲ್ಗಳಲ್ಲಿ ಸಹ ಅದನ್ನು ತುಂಬ ಸೇವಿಸುವುದು, ಇವುಗಳಿಂದ ಕಲ್ಲು ಒಂದೆರಡು ತುಂಡು ಅಥವಾ ಹಾಗೆ ತಿನ್ನೋದು ಏನಾಗುವುದಿಲ್ಲ. ಕೆಲವರಿಗೆ ಅದು ಅಬಂಡೆಂಟ್, ಬೆಳೆ ಸಂಜೆವರೆಗೆ ಗ್ರೇಪ್ ಜ್ಯೂಸ್ ಮಾಡಿ ಕುಡಿಯುವಂಥದ್ದು ಹಾಗೆಲ್ಲ ಮಾಡಿದರೆ ಈ ಪಾಸಿಬಿಲಿಟಿ ಜಾಸ್ತಿ. ಅದರ ಗಾದೆನೆ ಇದೆ, ಅತಿಯಾದರೆ ಅಮೃತ ಕೂಡ ವಿಷ. ಹೌದು 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 ಹೌದು, ಅದೆಲ್ಲ ಜಾಸ್ತಿ ಉಪಯೋಗ ಮಾಡೋದು ಒಳ್ಳೆಯಲ್ಲ ಆಹಾರದಲ್ಲಿ. ಸಹ ನಮಗೆ ಕೆಲವರಿಗೆ ಇರ್ತದೆ ಅದೆಲ್ಲ ಒಳ್ಳೆಯದು ಅಂತೇಳಿ, ಅದು ಅತಿ ಮಾಡದೇ ಇದ್ದರೆ ಹೌದು ಹೌದು ಮಾಂಸಾಹಾರಗಳು ಹೆಚ್ಚಾಗಿ ಕಲ್ಲನ್ನು ಉಂಟು ಮಾಡ್ತದೆ. ಡಾಕ್ಟರ್, ನಾವು ಮೂತ್ರದಲ್ಲಿ ಕಲ್ಲಿದೆ ಅಂತ ಒಬ್ಬ ಸಾಮಾನ್ಯ ರೋಗಿ ಹೇಗೆ ಪತ್ತೆ ಮಾಡ್ಬೋದು? ಸಾಮಾನ್ಯವಾಗಿ ಮೊದಲೆಲ್ಲ ಎಕ್ಸ್ರೇ ಆಯಿತು, ನಾವು ಈಗಿನ ಕಾಲದಲ್ಲಿ ಹಾಗೆ ಅಲ್ಲ. ಈಗ ನೀವು USG ಅಲ್ಟ್ರಾಸೌಂಡ್ ಮಾಡಿದರೆ ನಿಖರವಾಗಿ ಕಲ್ಲು ಎಲ್ಲಿದೆ ಅಂತೇಳಿ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಈ ಸಪೋಸ್ ಏನಾದರೂ ಮೂತ್ರದಲ್ಲಿ ಕಲ್ಲು ಇದೆ ಅಂತ ಗೊತ್ತಾಗೋ ಮೊದಲು ನಾವು ಯಾವುದೆಲ್ಲ ಪ್ರಿವೆನ್ಷನ್ ತಗೋಬೋದು ಡಾಕ್ಟರ್, ಮುಂಜಾಗ್ರತೆಯಾಗಿ ನಾವು ಏನು ಮಾಡ್ಬೋದು? ಈ ಕಲ್ಲು ಉಂಟಾಗದೇ ಇರಬೇಕು ಅಂತ ಇದ್ದರೆ ಸಾಮಾನ್ಯವಾಗಿ ನಮ್ಮ ಜೀವನ ಕ್ರಮದಲ್ಲಿ ಅದನ್ನು ಔಷಧಿ ತಗೊಳ್ಳುವುದೇ ಬೇಡ. ಅದರ ಬದಲು ಒಳ್ಳೆ ಹಾಲನ್ನು ಕುಡಿಯಲಿ ಅಥವಾ ಜ್ಯೂಸ್ ಮಾಡಿ ಕುಡಿಯಲಿ, ಬೀರನ್ನು ಕುಡಿಯೋದು ಬೇಡ. ಹೌದು ಹೌದು, ಆದರೆ ಒಂದು ಅಂಶ ಸತ್ಯ ಹೇಳಬೇಕಾದ್ರೆ ಅದನ್ನು ಕುಡಿದ್ರೆ ಸ್ವಲ್ಪ ಪ್ರಯೋಜನ. ಅದು ಯಾವಾಗಲೂ ಅದು ಕುಡಿದ್ರೆ ಅದು ಔಷಧಿಯಾಗಿ ಉಪಯೋಗ ಮಾಡುವ ಒಂದು ವಸ್ತು ಅಲ್ಲವೇ? ಖಂಡಿತ ಖಂಡಿತ ಅಲ್ಲ, ಖಂಡಿತ ಅಲ್ಲ. ಡಾಕ್ಟರ್, ನಾವು ತುಳುವಲ್ಲಿ ಏನು ಕಿರಾತ ಕಡ್ಡಿ ಅಂತ ಹೇಳ್ತೇವೋ ಅದನ್ನ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಮೂತ್ರಪಿಂಡಕ್ಕೆ ಹಾನಿ ಅಂತ ಹೇಳ್ತಾರೆ, ಇದು ನಿಜವೇ ಡಾಕ್ಟರ್? ಈಗ ಒಂದು ಏನೋ ಒಂದು ಈಗ ನಮ್ಮ ಚಿಕಿತ್ಸೆಗೆ ಬರುವವರು ಕೇಳ್ತಾರೆ ತುಂಬ ಕಹಿ ಕುಡಿದ್ರೆ, ಯಾಕಂದ್ರೆ ಆಯುರ್ವೇದ ದ್ರವ್ಯಗಳೆಲ್ಲ ಕಹಿ ಇರ್ತದೆ, ಕಿರತಗಡ್ಡಿನ ತುಂಬ ಕಹಿ ದ್ರವ್ಯ, ಅದನ್ನು ಕುಡಿದ ಕೂಡಲೇ ಕಿಡ್ನಿ ಹಾಳಾಗ್ತದಂತ ಎಲ್ಲರೊಂದು ಭಾವನೆ ಇದೆ. ಹಾಗೇನಿಲ್ಲ, ಆದರೆ ಅದರಿಂದ ಏನು ಕಲ್ಲು ಹೋಗುವುದಿಲ್ಲ, ಈ ಕಿರತಗಡ್ಡಿ ಕುಡಿದ ಕಲ್ಲು ಹೋಗುವುದಿಲ್ಲ, ಬಟ್ ಕಿರತಗಡ್ಡಿ ಕುಡಿದ್ರಿಂದ ಕಿಡ್ನಿಗೆ ಸಹ ಹಾಳು ಸಹ ಆಗುವುದಿಲ್ಲ. ಹಾಗೇನು ಅದೊಂದು ತಪ್ಪು ಕಲ್ಪನೆ ಅಷ್ಟೇ. ಯಾವುದೇ ದ್ರವ್ಯಗಳು ಅತಿ ತಿನ್ನೋದು ಒಳ್ಳೇದಲ್ಲ, ಅಂದ ಕಾರಣ ಅದು ಒಳ್ಳೇದು ಅಂತೇಳಿ ಕುಡಿಬೇಕಾಗಿಲ್ಲ, ಬಟ್ ಅದರಿಂದ ಹಾನಿಯೂ ಸಹ ಇಲ್ಲ. ಅದೊಂದು ಒಳ್ಳೆಯ ಔಷಧಿ, ಸಾಮಾನ್ಯ ಜ್ವರ ಬಂದರಿಗೆಲ್ಲ ಕುಡಿಯುವಂಥ ಒಂದು ದ್ರವ್ಯ ಅಲ್ಲದೆ ಕಲ್ಲು ಹೋಗಲಿಕ್ಕೆ ಅದನ್ನು ಉಪಯೋಗ ಮಾಡೋದಿಲ್ಲ. ನಿಮ್ಮ ಪ್ರಕಾರ ಯಾವುದು ಜಾಸ್ತಿ ಪ್ರಮಾಣದಲ್ಲಿ ಯಾವುದನ್ನು? ಖಂಡಿತ ಖಂಡಿತ, ಔಷಧಿ ಆಗಲಿ ಆಹಾರವಾಗಲಿ ಯಾವುದು ಅತಿ ಯಾವುದು ತಗೊಳ್ಬಾರ್ದು. ಡಾಕ್ಟರ್, ಮೂತ್ರಪಿಂಡದ ಕಲ್ಲು ಅಥವಾ ಅದರ ಆಹಾರ ಕ್ರಮದಿಂದ ಬರುವಂಥದ್ದು ಎಲ್ಲ ತಿಳಿಸಿದ್ರಿ, ಹಾಗಾದರೆ ಆಯುರ್ವೇದದಲ್ಲಿ ಇದಕ್ಕೆ ಇರುವಂಥ ಚಿಕಿತ್ಸೆ ಏನು ಡಾಕ್ಟರ್? ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲು ಸಿಗುವಂಥ ದ್ರವ್ಯಗಳಿಂದ ನಾವು ಹೇಗೆ ಈ ಮೂತ್ರಕಲ್ಲಿಗೆ ಉಪಯೋಗ ಆಗುವಂಥ ದ್ರವ್ಯಗಳನ್ನು ಕಂಡುಕೊಳ್ಬೋದು ಹೇಳ್ತೇನೆ. ನಿಮಗೆ ನಿಕ್ಕಿ ಸೊಪ್ಪು ಅಂದರೆ ಎಲ್ಲರಿಗೂ ಗೊತ್ತಿದೆ, ಅದರಲ್ಲಿ ಬಿಳಿ ಮತ್ತು ಕರಿ ಅಂತ ಎರಡಿದೆ. ಸಾಮಾನ್ಯವಾಗಿ ಕರಿ ನಿಕ್ಕಿ ಸೊಪ್ಪನ್ನು ಅದರ ರಸವನ್ನು ತೆಗೆದು ಪ್ರತಿನಿತ್ಯ ಒಂದು 1/4 ಅಂಶದಷ್ಟು ಯಾವಾಗಲೂ ಕುಡಿತಾ ಹೋದರೆ
ಅದರಲ್ಲಿ ಕಲ್ಲುಗಳು ಸಾಮಾನ್ಯ ಮೂತ್ರ ಕಲ್ಲುಗಳು ಹೋಗ್ತದೆ. ಎರಡನೇದು ಯಾವ ಅಂತ ಹೇಳಿದರೆ ಬಿಲ್ಲುಪತ್ರ ಬೇರಿದೆ, ಬಿಲ್ಲುಪತ್ರ ಬೇರನ್ನು ಸಾಮಾನ್ಯವಾಗಿ ಅದನ್ನು ಮಜ್ಜಿಗೆಯಲ್ಲಿ ಯಾರದು ಉಪಯೋಗ ಮಾಡಬೇಕು. ಬಿಲ್ಲುಪತ್ರ ಬೇರನ್ನು ಮಜ್ಜಿಗೆಯಲ್ಲಿ ಯಾರದು ಉಪಯೋಗ ಮಾಡಿದರೆ ಅದರಲ್ಲಿ ಸಹ ಕೆಲವರಿಗೆ ಮೂತ್ರದ ಕಲ್ಲುಗಳು ಪ್ರಮಾಣದಲ್ಲಿ ಸಾಮಾನ್ಯ ಒಮ್ಮೆ ನೀವು ತಗೊಳ್ಳುವ 10 grams ಒಂದು ತೊಲೆ ಅಂತ ನಮ್ಮ ಇದರಲ್ಲಿ ಆ ಗ್ರಂಥದಲ್ಲಿ ಹೇಳ್ತದೆ. ಒಂದು ತೊಲೆಯಷ್ಟು ಅಂದರೆ 10 grams ಬಿಲ್ಲುಪತ್ರ ಇರೆ. ಅದೇ ರೀತಿ ಕರಿ ನೆಕ್ಕಿ ಸೊಪ್ಪು ಅಷ್ಟೇ, ಒಂದು 10 grams ಕರಿ ನೆಕ್ಕಿ ಸೊಪ್ಪು, ಅದನ್ನು ರಸ ಮಾಡಿ ತೆಗಿಬೋದು ಅಥವಾ ಅದನ್ನು ಬೇಯಿಸಿ ಕಷಾಯ ಮಾಡಿ ಸಹ ಕುಡಿಬೋದು. ಇದರ ಮೂಲಕವೂ ಸಹ ಇನ್ನೊಂದು ಅದರ ಕಾಂಬಿನೇಷನ್ ಇದೆ. ಕರಿ ನೆಕ್ಕಿ ಸೊಪ್ಪನ್ನು ಮಜ್ಜಿಗೊಟ್ಟಿಗೆ ಅರೆದು ಸಹ ಕುಡಿದ್ರೂ ಸಹ ಇದು ಕಲ್ಲುಗಳು ತುಂಬ ಜನರಿಗೆ ಬಿದ್ದು ಹೋಗ್ತದೆ, ಹೆಚ್ಚಾಗಿ ಫಾಸ್ಫೇಟ್ ಕಲ್ಲುಗಳು ಅದರಿಂದ ಬಿದ್ದು ಹೋಗ್ತದೆ. ಇನ್ನೊಂದು ತಥಾಪೆ ಅಂತ ಹೇಳ್ತಾರೆ, ಸಾಸಪ್ಪೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ, ಅದು ಅಂಗಡಿಯಲ್ಲಿ ಸಿಗ್ತದೆ. ಸಾಸಪ್ಪೆ ಅಂತ ಹೇಳಿದರೆ ಆಯುರ್ವೇದ ಔಷಧ ಅಂಗಡಿಯಲ್ಲಿ ಸಿಗ್ತದೆ. ಅದನ್ನು ತಂದು ಚೆನ್ನಾಗಿ ಮಾಡಿ ಪುಡಿ ಮಾಡಿ ಮಜ್ಜಿಗೆಟ್ಟಿಗೆ ಕಲಸಿ ಪ್ರತಿದಿನ ಬೆಳಿಗ್ಗೆ ಸಾಮಾನ್ಯ ಒಂದು 48 ಅಥವಾ ಒಂದು 2 ನಿರಂತರ ತಗೊಳ್ಬೇಕು. ಅದರಿಂದ ಸಾಮಾನ್ಯ ಕಲ್ಲುಗಳು ಹೋಗ್ತದೆ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಡಾಕ್ಟರ್, ಮಜ್ಜಿಗೆ ಎನ್ನುವಂಥದ್ದು ಒಂದು ದಿವ್ಯ ಔಷಧ ಅಂತ ಕೂಡ? ಖಂಡಿತ, ಒಂದು ಮೀಡಿಯೇಟರ್. ನಾನು ಒಂದು ಹೇಳಲಿಕ್ಕಿದೆ, ಸಾಮಾನ್ಯ ನಾವು ದಿನನಿತ್ಯ ಇದರಲ್ಲಿ ಈ ಸಿಟ್ರಿಕ್ ಇರುವಂಥ ಹುಳಿ ಅಂಶಗಳು, ನೀವು ಲಿಂಬೆ ಹುಳಿ ಆಗಲಿ ಅಥವಾ ಆರೆಂಜ್ ಆಗಲಿ, ಈಗ ನಿಮ್ಮ ಮಜ್ಜಿಗೆ ಸ್ವಲ್ಪ ಹುಳಿ ಇರ್ತದಲ್ಲ, ಸೊ ಈ ನಿರಂತರವಾಗಿ ಹುಳಿ ಅಂಶ ತಗೊಳ್ಳೋದು ಸಹ ಕಲ್ಲುಗಳು ಇದಾಗಿ ಹೋಗಲಿಕ್ಕೆ ಬಹಳ ಒಂದು ಹೆಲ್ಪ್ ಆಗ್ತದೆ. ಹೌದೌದು, ಖಂಡಿತ. ನಮ್ಮ ಪೂರ್ವಜರದು ಬಹಳ ಇಂಟೆಲಿಜೆಂಟ್ ಇದ್ದರು, ಅವ್ರು ನೋಡಿ ಆ ಮಜ್ಜಿಗೆಯನ್ನು ಅದಕ್ಕೆ ಯಾಕೆ ಆ್ಯಡ್ ಮಾಡಿದ್ರೆ ನಮಗೆ ಅರ್ಥ ಆಗ್ತದೆ. ಈಗಿನ ನಮ್ಮ ಸೈನ್ಸ್ ಹೇಳ್ತದೆ, ಸಿಟ್ರಿಕ್ ಇರುವ ಅಂಶ ಇರುವ ಸಿಟ್ರಿಕ್ ಆಸಿಡ್ ಇರುವಂಥ ಹಣ್ಣು ಹಂಪಲುಗಳನ್ನು ಆಹಾರಗಳನ್ನು ತಗೊಳ್ಳಿ ಅಂತ ಕಲ್ಲು ಪಾಸ್ ಆಗಲಿಕ್ಕೆ. ಸೊ ನಮ್ಮ ಮೊದಲಿನವರು ಅದನ್ನು ಮೊದಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಮಜ್ಜಿಗೆ ಹುಳಿಯಾಗಿರ್ತದೆ ಹೆಚ್ಚಾಗಿ. ಸೊ ಅದರ ಮೂಲಕ ಈ ದ್ರವ್ಯಗಳು ಸೇರುವಾಗ ಅದು ಹೆಚ್ಚು ಉಪಯೋಗಕ್ಕೆ ಬರ್ತದೆ. ಇನ್ನು ನಮ್ಮ ಸುತ್ತಮುತ್ತಲು ಸಿಗುವಂಥದ್ದು ಒಂದು ಕೇಪುಳು ಬೇರು, ಎಲ್ಲರವರಿಗೆ ಗೊತ್ತಿದೆ ಕೇಪುಳು ಬೇರು. ಆ ಕೇಪುಳು ಬೇರನ್ನು ನಾವು ಹಾಲು ಕಷಾಯ ಮಾಡಿ ಒಂದು 10-15 ಅಥವಾ ಒಂದು 20 ಕೇಪುಳು ಬೇರಿಗೆ ಒಂದು ಗ್ಲಾಸ್ನಷ್ಟು ಹಾಲು ಹಾಕೋದು, ಒಂದು ಗ್ಲಾಸ್ ನೀರು ಹಾಕೋದು, ಚೆಂದ ಮಾಡಿ ಒಂದು ಗ್ಲಾಸ್ ಆಗುವವರೆಗೆ ಅದು ಕುದಿಯುವವರೆಗೆ ಅದನ್ನು ಕುದಿಸಬೇಕು. ಸಿಕ್ಕಿದ ಕಷಾಯವನ್ನು ಸೋಸಿ ಅದನ್ನು ಪ್ರತಿನಿತ್ಯ ಕುಡಿಬೇಕು. ಒಂದು 24 ಇದನ್ನು ನಿರಂತರವಾಗಿ ಕುಡಿದ್ರೆ ಒಂದು ವಿಧದ ಕಲ್ಲುಗಳು ಅದರಲ್ಲೆಲ್ಲ ಬೆಳಗಿನ ಹೊತ್ತು ಆಹಾರ ಸೇವನೆ ಮೊದಲು ಇದನ್ನು ಕುಡಿಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ನಮ್ಮ ಸುತ್ತಮುತ್ತಲು ಇರುವಂಥದ್ದು ಇನ್ನೊಂದು ನುಗ್ಗೆ ಮರದ ಕೆತ್ತೆಯನ್ನು ಸಹ ಅದನ್ನು ಜಜ್ಜಿ ರಸ ತೆಗೆದು ಕುಡಿದ್ರೂ ಆಗ್ತದೆ. ಇಲ್ಲ ಇದ್ದರೆ ಒಂದು 20 ನುಗ್ಗೆ ಕೆತ್ತೆಯನ್ನು ಅದಕ್ಕೆ ಒಂದು 4 ನೀರು ಹಾಕಿ ಚಂದ ಮಾಡಿ ಕುದಿಸಿ ಒಂದು ಗ್ಲಾಸ್ ಮಾಡಿ ಅದನ್ನು ಅದಕ್ಕೆ ಒಂದು ಸ್ವಲ್ಪ ಜೇನು ಹಾಕಿ ಕುಡಿಬೇಕು, ಬೆಳಿಗ್ಗೆ ಮತ್ತು ರಾತ್ರಿ 2 ಕುಡಿಬೋದು. ಸಾಮಾನ್ಯ ಹೆಚ್ಚು ಸಣ್ಣ ಪ್ರಮಾಣದ, ನಮಗೆ ಅಲ್ಟ್ರಾಸೌಂಡ್ ಮಾಡಿ ಗೊತ್ತಾಗ್ತದೆ ದೊಡ್ಡ ಸೈಜ್ ಕಲ್ಲ ಸಣ್ಣದು ಅಂತೇಳಿ, ಒಂದು ಸಣ್ಣ ಪ್ರಮಾಣ ಕಲ್ಲಿದ್ದರೆ ಒಂದು ದಿನಕ್ಕೆ 1 ಕುಡಿದು ಸಾಮಾನ್ಯ 12 ಕುಡಿದ್ರೂ ಕೆಲವರಿಗೆ ಅದರಲ್ಲಿ ಕಲ್ಲು ಪಾಸಾಗಿ ಹೋಗುವುದು ಇದೆ. ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಮೂತ್ರದ ಕಲ್ಲಿಗೂ ಕೂಡ ಮಾಡಬಹುದು ಎಂಬುದನ್ನು ಡಾಕ್ಟರ್ ಹೇಳಿಕೊಟ್ಟಿದ್ದಾರೆ. ನಮ್ಮ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಡಾಕ್ಟರ್, ನನಗೆ ಇರುವಂತಹ ಒಂದು ಸಂದೇಹ ಏನಂದ್ರೆ, ಈ ಮಕ್ಕಳಲ್ಲಿ ಕೂಡ ನಾವು ಹೆಚ್ಚಾಗಿ ಮೂತ್ರದಲ್ಲಿ ಕಲ್ಲು ಎನ್ನುವಂಥದ್ದನ್ನು ಕೇಳಿದ್ದೇವೆ. ದೊಡ್ಡವರಿಗೆ ಕೊಡುವ ಔಷಧವನ್ನೇ ನಾವು ಮಕ್ಕಳಿಗೂ ಕೂಡ ಆಯುರ್ವೇದದಲ್ಲಿ ಉಪಯೋಗ ಮಾಡಬಹುದು? ಹೆಚ್ಚಾಗಿ ಮಕ್ಕಳಿಗೆ ಅದೇ ಔಷಧ ಕೊಡ್ಲಿಕ್ಕೆ ಆಗ್ತದೆ, ಪ್ರಮಾಣ ಕಮ್ಮಿ ಮಾಡಿದ್ರೆ ಆಯ್ತು. ಹೌದು, ಈಗ ಅವರಿಗೆ ಕೊಡುವ ಪ್ರಮಾಣಕ್ಕಿಂತ 1/2 ಪ್ರಮಾಣ. ಹೌದು, ಅವರಿಗೆ ಮಕ್ಕಳಿಗೆ ಕೊಡ್ಬೋದು. ಹೆಚ್ಚಾಗಿ ಮಕ್ಕಳಿಗೆ ಕಲ್ಲಾಗೋದು ಬಹಳ ಕಮ್ಮಿ, ತೀರಾ ಕಮ್ಮಿ. ಆದರೆ ಬಂದರೂ ಸಹ ಇಲ್ಲ ಅಂತ ಇಲ್ಲ, ಅದನ್ನು ಕೊಡ್ಬೋದು ಖಂಡಿತ. ಪ್ರಮಾಣ ಕಡಿಮೆ ಮಾಡಿ ಔಷಧವನ್ನು ನಾವು ಉಪಯೋಗ ಮಾಡಬಹುದು. ಮತ್ತೊಂದು ನಮಗೆ ಸಿಗುವಂಥದ್ದು ನಮ್ಮ ಮನೆಯಲ್ಲಿರುವಂಥ ಕುಂಬಳಕಾಯಿ. ಕುಂಬಳಕಾಯಿ ಬೀಜ ಇದೆಯಲ್ಲ, ಅದನ್ನು ಒಳ್ಳೆ ಜಜ್ಜಿ ನಮ್ಮಲ್ಲಿ ಫಾಂಟ ಕಷಾಯ ಅಂತ ಹೇಳ್ತಾರೆ. ಫಾಂಟ ಕಷಾಯ ಅಂದರೆ ನಾವು ಬೇಯಿಸಲಿಕ್ಕಿಲ್ಲ, ಒಳ್ಳೆ ಕುದಿಯುವ ನೀರನ್ನು ಈ ಕುಂಬಳಕಾಯಿ ಬೀಜಕ್ಕೆ ಹಾಕಿಡೋದು. ಹಾಕಿಟ್ಟು ರಾತ್ರಿ ಹಾಕಿಟ್ಟರೆ ಹಾಕಿ ಮುಚ್ಚಿಡಬೇಕು. ಮರುದಿವಸ ಬೆಳಿಗ್ಗೆ ತೆಗೆದು ಅದನ್ನು ಕಲಸಿ ಆ ಬೀಜವನ್ನು ಸೋಸಿ ಬರೀ ನೀರನ್ನು ಕುಡಿಬೇಕು. ಇದು ನಿರಂತರವಾಗಿ ಒಂದು 90 ಮಾಡಬೇಕು. ಮಾಡಿದರೆ ಮೂತ್ರ ಕಲ್ಲುಗಳು, ಅದು ನಾನು ಹೇಳಿದಾಗೆ ಕೆಲವು ವಿಧದ ಮೂತ್ರ ಕಲ್ಲುಗಳು ಇದರಲ್ಲಿ ಹೋಗ್ತದೆ. ಬರೀ ಕುದಿಸಿದ ನೀರು? ಹೌದೌದು, ಅದನ್ನು ಬೇಯಿಸುವುದು ಬೇಡ. ಕೆಲ ಅಂಶಗಳು ಬೇಯಿಸಿದ ಅಂಶಗಳು ಹೋಗ್ತದೆ. ಒಳ್ಳೆ ಕುದಿಯುವ ನೀರನ್ನು ಜಜ್ಜಿ ಪುಡಿ ಮಾಡಿದಂಥ ಒಂದು 10 ಬೀಜ ಬೇಕು, ಕುಂಬಳಕಾಯಿ ಬೀಜ ಬೇಕು. ಅದಕ್ಕೆ ಹಾಕಿಟ್ಟು ಕುಡಿದ್ರೆ ಆಯ್ತು, ಮರುದಿವಸ ಬೆಳಿಗ್ಗೆ ಕುಡಿದ ನಿರಂತರವಾಗಿ 90 ಕುಡಿಬೇಕು.
ಇನ್ನೊಂದು ನಮ್ಮ ಪರಿಸರ ಇರುವಂಥದ್ದು ನೆಲ್ಲಿಕಾಯಿಯ ಎಲೆ, ನೆಲ್ಲಿಕಾಯಿ ಬೀಜ ಅಲ್ಲ, ನೆಲ್ಲಿಕಾಯಿ ಎಲೆ. ನೆಲ್ಲಿ ಎಲೆಯನ್ನು ತಂದು ಚಂದ ಮಾಡಿ ಜಜ್ಜಿ ನೀರು ಹಾಕಿ ಅದು ರಸ ತೆಗಿಬೇಕು. ಸಾಮಾನ್ಯ ಒಂದು ಕುಡ್ತೆ ರಸ ಪ್ರತಿದಿನ, ಅದಕ್ಕೂ ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಮಜ್ಜಿಗೆ ಹಾಕಿ ಕುಡಿಬೇಕು. ಅದು ಕುಡಿದ್ರೂ ಸಹ ಒಂದು ವಿಧದ ಮೂತ್ರಕಲ್ಲುಗಳು ಸ್ರಾವಾಗಿ ಹೋಗ್ತದೆ. ನೆಲ್ಲಿಕಾಯಿಯಲ್ಲಿ ಅಂದರೆ ಅದರಲ್ಲೂ ಕೂಡ ಸಿಟ್ರಿಕ್ ಆಸಿಡ್. ಹೌದೌದು, ನೆಲ್ಲಿಕಾಯಿ ಒಂದು ದ್ರವ್ಯವೇ. ಆದರೆ ಇಲ್ಲಿ ಹೇಳಿದರೆ ನೆಲ್ಲಿಕಾಯಿ ಎಲೆಯನ್ನು ಉಪಯೋಗ ಮಾಡಿ. ನೆಲ್ಲಿಕಾಯಿ ಎಲೆ ಒಂದು ಒಂದು ನಮ್ಮನೆ ಹುಳಿಯೇ, ನಾವು ರುಚಿ ನೋಡಿದರೆ ಸ್ವಲ್ಪ ಹುಳಿಯೇ ಇರುವುದು ಅದರಲ್ಲಿ. ನೆಲ್ಲಿಕಾಯಿ ತಗೊಂಡು ಅದರಲ್ಲಿ ಆರು ರಸ, ಷಡ್ರಸ ಇರುವಂಥ ಒಂದು ದ್ರವ್ಯ ಅದು. ಆ ಎಲ್ಲ ಒಂದರಲ್ಲಿ ಒಂದು ರಸ, ಎರಡು ರಸ ಇರುವುದಲ್ಲ. ನೆಲ್ಲಿಕಾಯಿಯಲ್ಲಿ ಆರು ರಸಗಳುಂಟು. ಎಲೆಯನ್ನು ಜಜ್ಜಿ ಕುಡಿಯುವಂಥದ್ದು. ಇನ್ನೊಂದು ಮೂಲಂಗಿ, ನಮಗೆ ತರಕಾರಿ ಅಂಗಡಿ ಸಿಗುವಂಥ ಮೂಲಂಗಿ, ಮೂಲಂಗಿಯನ್ನು ಸಹ ಹಾಗೆ ಚಂದ ಮಾಡಿ ಜಜ್ಜಿ ಅದರ ಜ್ಯೂಸ್ ಪ್ರತಿನಿತ್ಯ. ಈ ಮೂಲಂಗಿ ಜ್ಯೂಸನ್ನು 40-48 ದಿವಸ ನಿರಂತರ ಕುಡಿದ್ರೆ ಈ ಯೂರಿಕ್ ಆಸಿಡ್ ಕಲ್ಲುಗಳು ಹೊದ್ದಿದೆ, ಅದು ಹಾಗೆ ಪಾಸಾಗಿ ಹೊದ್ದಿದೆ. ಯಾಕಂದರೆ ಅದರಲ್ಲಿ ಏನೋ ಮಸ್ ರಿಲ್ಯಾಕ್ಸೆಂಟ್ ಮಾಡಿ ಹೊರಗೆ ಆಗ್ತದೆ. ಅದು ಒಂದು ದಿವ್ಯ ಔಷಧಿ ಅಂತ ಹೇಳ್ಬೋದು. ನಮ್ಮ ತರಕಾರಿ ಮೂಲಕ ನಾವು ಉಪಯೋಗ ಮಾಡುವಂಥ ಒಂದು ಔಷಧಿ. ಮೂಲಂಗಿಯನ್ನು ನಾವು ಏನಂತ ತಿಳ್ಕೊಂಡಿದ್ದೀವಿ ಅಂದರೆ ಒಂಥರ ವಾಸನೆ ಜಾಸ್ತಿ ಅದರ, ಹಾಗಾಗಿ ಸ್ವಲ್ಪ ಉಪಯೋಗ ಕೆಲವರು ಕಡಿಮೆ ಮಾಡ್ತಾರೆ. ಬಟ್ ಇತ್ತೀಚೆಗೆ ಏನಂದ್ರೆ ಅದರ ಉಪಯೋಗವನ್ನು ಜಾಸ್ತಿ ಮಾಡ್ತಾರೆ. ತುಂಬ ಒಂದು ಪೋಷಕಾಂಶ ಇರುವಂತ ಒಂದು ತರಕಾರಿ. ಹೌದು, ಮೂಲಂಗಿ ಬಗ್ಗೆ ತುಂಬ ಹೇಳ್ಬೋದು. ರಕ್ತಶೋಧಕ್ಕೆ ರಕ್ತವನ್ನು ಕ್ಲೀನ್ ಮಾಡ್ಲಿಕ್ಕೆ ಸಹ ಅದನ್ನು ಉಪಯೋಗ ಮಾಡ್ತಾರೆ. ಕೆಲವು ಚರ್ಮ ರೋಗಗಳೇ ನಿರಂತರ ಉಪಯೋಗ ಮಾಡಿ ಕೆಲವು ಚರ್ಮ ರೋಗಗಳು ಸಹ ಅದರಲ್ಲಿ ಗುಣ ಆಗ್ತದೆ. ಅದರ ಅಲ್ಲದೆ ಈ ಕಲ್ಲನ್ನು ದೂರ ಮಾಡುವಂತ ಗುಣವು ಸಹ ಮೂಲಂಗಿಯಲ್ಲಿ ಇದೆ. ಡಾಕ್ಟರ್, ನಾನು ಎಲ್ಲೋ ಒಂದು ಓದಿದ ನೆನಪು, ಮೂಲವ್ಯಾಧಿಗೂ ಕೂಡ ಮೂಲಂಗಿ ಏನಾದರೂ ಉಪಯೋಗ? ಮೂಲಂಗಿಯನ್ನು ಇರ್ಬೋದು, ಅದರ ಬಗ್ಗೆ ಹೆಚ್ಚು ವಿಶೇಷವಾಗಿ ಎಲ್ಲದಿದ್ದರೂ ತರಂಗ ಮೂಲವ್ಯಾಧಿ ಗುಣ ಮಾಡಲು ಇನ್ನೊಂದು ದಿವ್ಯ ಔಷಧ ಅಂದರೆ ನಾವು ಹೇಳುವಂಥದ್ದು ಕೇನೆ ಅಂತ ಹೇಳ್ತವಲ್ಲ, ಕೇನೆ. ಹೌದು, ನಾವು ತುಳುವಲ್ಲಿ ಏನು ಕೇನದ ಕಂಡೆ ಕೇನೆ. ಹೌದೌದು, ಹೌದು, ಅದು ಅದು ಅದರದ್ದು ನಿರಂತರ ಅದರದ್ದು ಉಪಯೋಗ ಮಾಡಿದರೆ ಮೂಲವ್ಯಾಧಿ ಭಾಳ ಉತ್ತಮ ಆಗುತ್ತೆ. ನಿಮ್ಮ ಮೂಲಂಗಿಯಿಂದಲೂ ಪ್ರಯೋಜನ ಇದೆ ಅದು. ಅದು ತರಕಾರಿಗಳೆಲ್ಲ ನಾರು ಅಂಶ ಯಾವುದರಲ್ಲಿ ಇದೆ ಅದು ಮೋಷನನ್ನು ಉತ್ತಮವಾಗಿ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಯಾವಾಗ ಮೋಷನ ಸರಿಯಾಗಿ ಹೋಗ್ತದ ಆವಾಗ ಅಲ್ಲಿ ಮೂಲವ್ಯಾಧಿ ಕಮ್ಮಿ ಆಗ್ತದೆ. ಅದು ಇನ್ನೊಂದು ಇದು ಹಾಗೆ ಗುಣ ಹಾಗೆ. ಆದ ಕಾರಣ ತರಕಾರಿ ದ್ರವ್ಯಗಳೆಲ್ಲ ಸೊಪ್ಪು ತರಕಾರಿಗಳಾಗಲಿ ಮೂಲಂಗಿ ನಾರಾಂಶ ಜಾಸ್ತಿ ಇದೆ, ಆದ ಕಾರಣ ಇರ್ಬೋದು ಅದು ಸ್ವಲ್ಪ ಮೂಲವ್ಯಾಧಿ ಪ್ರಯೋಜನ ಆಗ್ಬೋದು. ಮೂಲಂಗಿಯನ್ನು ನಾವು ಮೂತ್ರದಲ್ಲಿರುವಂತಹ ಕಲ್ಲನ್ನು ಹೋಗಿ ಖಂಡಿತ ಉಪಯೋಗ. ಡಾಕ್ಟರ್, ಮನೆಯಲ್ಲಿ ಸಿಗುವಂತಹ ಯಾವ ಪದಾರ್ಥಗಳಿಂದ ನಾವು ಮೂತ್ರದಲ್ಲಿ ಇರುವಂತಹ ಕಲ್ಲಿಗೆ ಉಪಶಮನ ಮಾಡಬಹುದು? ಮುಖ್ಯವಾಗಿ ಹುರುಳಿ, ಹುರುಳಿ ಎಲ್ಲರ ಮನೇಲಿ ಇರ್ತದೆ, ನಾವು ಸಾರು ಮಾಡ್ತೇವೆ. ಹುರುಳಿ ಸಾರು ಯಾವಾಗಲೂ ಮಾಡಿದರೆ ಭಾಳ ಉತ್ತಮ. ಅದನ್ನು ನಾವು ಔಷಧಿಯಾಗಿ ನಿಮಗೆ ಒಂದು ವೇಳೆ ಕಲ್ಲು ಉಂಟುಂತ ಎಂದು ಪರಿಸ್ಥಿತಿ ಇದ್ದರೆ ಒಂದು ಮುಷ್ಟಿ ಹುರುಳಿಗೆ ಒಂದು 7-8 ಗ್ಲಾಸ್ ನೀರು ಹಾಕಿ ಚೆನ್ನ ಮಾಡಿದ ಕಷಾಯದಾಗೆ ಮಾಡಬೇಕು. ಅದು ನಿರಂತರ ಸೇವಿಸಬೇಕು. ಹುರುಳಿ ಕಷಾಯ ಮಾಡಿ ಕುಡಿದ್ರೆ ಖಂಡಿತವಾಗಿ ಸಹ ಕಲ್ಲು ಹೆಚ್ಚಿನ ಅನುಪಾನ ಹೇಳಿದೆ ನಮ್ಮದರ ಆಯುರ್ವೇದದಲ್ಲಿ. ಕೆಲವು ದ್ರವ್ಯಗಳ ಒಟ್ಟಿಗೆ ಹುರುಳಿ ಕಷಾಯವನ್ನು ಕುಡಿಯುದು, ಅಥವಾ ಪ್ರತಿನಿತ್ಯ ಹುರುಳಿ ಸಾರು ಮಾಡಿದವರಿಗೂ ಸಹ ಕಲ್ಲು ಉಂಟಾಗುವುದಿಲ್ಲ, ಖಂಡಿತ ಆಗುವುದಿಲ್ಲ. ಅದೊಂದು ದ್ರವ್ಯ, ಈ ಕಲ್ಲನ್ನು ಕರಗಿಸುವ ಗುಣ ಈ ಹುರುಳಿ ಕಷಾಯಕ್ಕೆ ಹುರುಳಿಗೆ ಇದೆ. ಇನ್ನೊಂದು ಸಾಮಾನ್ಯವಾಗಿ ಅಳ್ಳಿಲೆಕಾಯಿಯನ್ನು ಎಲ್ಲರಿಗೂ ಗೊತ್ತಿರುತ್ತೆ, ನಾವು ಅಳ್ಳಿಲೆಕಾಯಿ ಪಂಡಿತರು ಹೇಳ್ತೇನೆ. ಅದು ಅಳ್ಳಿಲೆ ಬಹಳ ಗುಣ ಕೊಡುವಂಥ ಒಂದು ದ್ರವ್ಯ. ಅಳ್ಳಿಲೆ ಬಗ್ಗೆ ಒಂದು ಪ್ರಸ್ತಾವ ಇದೆ, ಯತ್ರ ಮಾತಾ ಗೃಹೇ ನಾಸ್ತಿ ತತ್ರ ಮಾತಾ ಹರಿತ ಕೇಂದ್ರ, ಯಾರ ಮನೆಯಲ್ಲಿ ತಾಯಿ ಇಲ್ಲವೋ ಅವರ ತಾಯಿ ಹರಿತ ಕೇಂದ್ರ. ಅಂದರೆ ಅದಕ್ಕೆ ಅಷ್ಟು ತಾಯಿಯಷ್ಟು ದೊಡ್ಡ ಅಷ್ಟು ಮಹತ್ವ ಇದೆ ಇದಕ್ಕೆ, ಅಳ್ಳಿಲೆಕಾಯಿ ಇದೆ. ಯಾಕಂದರೆ ಅದು ಗುಣ ಮಾಡದ ಕಾಯಿಲೆ ಇಲ್ಲ, ಅದು ಎಲ್ಲಿ ಕೊಡಬೇಕಂತ ಇರುವುದು ವೈದ್ಯನ ಒಂದು ಅವನಿಗೆ ಗೊತ್ತಿರ್ತದೆ. ಆದರೆ ತುಂಬ ಕಾಯಿಲೆಗಳನ್ನು ಗುಣ ಮಾಡುವಂಥ ಗುಣ ಅಳಲೆಕಾಯಿಗೆ ಇದೆ. ಈ ಅಳಲೆಕಾಯಿಯನ್ನು ಹೇಗೆ ಉಪಯೋಗ ಮಾಡುವಂಥ ಕಲ್ಲೆಲೆ ಹೇಗೆ ಅಂತೇಳಿದರೆ, ಅಳಲೆಕಾಯಿಯನ್ನು ಕಷಾಯ ಮಾಡೋದು. ಒಂದು 20-25 ಗ್ರಾಮ್ಸಷ್ಟು ಅಳಲೆಕಾಯಿಯನ್ನು ಜಜ್ಜಿ ನೀರು ಹಾಕಿ ಕಷಾಯ ಮಾಡಬೇಕು. ಅದು ಹಾಗೆ ಒಂದು 7-8 ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ ಆಗುವವರೆಗೆ ಅದನ್ನು ಕುದಿಸಬೇಕು. ಆ ಸಿಕ್ಕಿದ ಕಷಾಯ ಡಿಕಾಕ್ಷನ್ ಇದೆಯಲ್ಲ ಅದನ್ನು ಬಟ್ಟೆಯಲ್ಲಿ ಸೋಸಬೇಕು. ಅದಕ್ಕೆ ಒಂದು ಹಿಪ್ಪಲಿಂದ ಸಿಗ್ತದೆ ಅಂಗಡಿಯಲ್ಲಿ, ಲೋಕಲ್ ಪಿಪ್ಪಲಿ ಅಂತ ಹೇಳ್ತಾರೆ. ಆ ಹಿಪ್ಪಲಿಯನ್ನು ಒಂದು 2-3 ಗ್ರಾಮ್ಸಷ್ಟು ಹಿಪ್ಪಲಿ ಚೂರ್ಣವನ್ನು ಅದಕ್ಕೆ ಹಾಕಿ ನಿರಂತರ ಒಂದು ತಿಂಗಳಷ್ಟು ಕುಡಿದ್ರೆ ಕಲ್ಲುಗಳು ಹೋಗ್ತದೆ, ಹೋಗ್ತದೆ ಖಂಡಿತವಾಗಿ ಹೋಗ್ತದೆ. ಕೆಲವರು ಬಾಳೆ ದಿಂಡು ಉಂಟಲ್ಲ, ಬಾಳೆ ದಿಂಡನ್ನು ರಸ ತೆಗೆದು ಸಹ ಕುಡಿತಾರೆ, ಅದರಲ್ಲೂ ಹೋಗ್ತದೆ. ಕೆಲವರು ಕಲ್ಲು ಬಾಳೆ ಒಂದು ಇದೆ, ಅದರದ ಬೀಜವನ್ನು ಅದು ಅಷ್ಟೊಂದು ಪ್ರಯೋಜನ ಆಗುವುದಿಲ್ಲ ಕೆಲವರು ಅದರಿಂದ ಹೋಗ್ತಾ ಹೇಳಿದ್ರೆ, ಆದರೆ ಅದು ದೊಡ್ಡ ಒಂದು ಔಷಧಿ ಅಲ್ಲ. ಆದರೆ ಬಾಳೆದಿಂಡಿನ ರಸ ಕೆಲವರಿಗೆ ತುಂಬ ಪ್ರಯೋಜನ ಆಗುವುದಿದೆ ಅದನ್ನು ಉಪಯೋಗ ಮಾಡಿದರೆ. ಅದೆಲ್ಲವೂ ಸಹ ಈಗ ಈ ಆಯುರ್ವೇದ ಚಿಕಿತ್ಸೆ ಮಾಡುವಾಗಲೂ ಸಹ
ಅವನಿಗೆ ಆಗುವಂಥ ವೇದನೆ ಅಥವಾ ಅವನಿಗಿರುವಂಥ ಕಲ್ಲಿನ ನೇಚರ್ ಅದನ್ನು ಹೊಂದಿಕೊಂಡು ಈ ಔಷಧಿಗಳಲ್ಲಿ ಪ್ರಯೋಗ ಆಗ್ತದೆ. ಅದು ನಿಮಗೆ ನೇರವಾಗಿ ಗೊತ್ತಾಗುದಿಲ್ಲ, ಯಾವನ ಯಾವಾಗ ಫಾಸ್ಫೇಟ್ ಕಲ್ಲಿ ಇರ್ಬೋದು, ಯೂರಿಕ್ ಆಸಿಡ್ ಕಲ್ಲಿ ಇರ್ಬೋದು, ಯಾವ್ದು ನಮಗೆ ಗೊತ್ತಾಗುದಿಲ್ಲ. ಸಾಮಾನ್ಯವಾಗಿ ಸಾಮಾನ್ಯ ಜನರ ಉಪಯೋಗ ನಮಗಾದ್ರೆ ಅವನ ಅವ ಹೇಳೋ ಲಕ್ಷಣ ನೋಡಿಕೊಂಡು ನಮಗೆ ಅದನ್ನು ಜಡ್ಜ್ ಮಾಡ್ಲಿಕ್ಕೆ ಆಗ್ತದೆ. ಸಾಮಾನ್ಯ ವ್ಯಕ್ತಿಗಳು ಹೇಗಂತೇಳಿ ಸಾಮಾನ್ಯ ಈ ಔಷಧಿಗಳು ಯಾವ ತಗೊಂಡ್ರು ಸಹ ಏನು ತೊಂದರೆ ಆಗುದಿಲ್ಲ, ಇದೆಲ್ಲ ನಾವು ದಿನನಿತ್ಯ ತಗೊಳ್ಳುವಂಥದ್ದು. ಸೊ ಅದಕ್ಕೆ ದಿನನಿತ್ಯ ತಗೊಂಡುಕೊಂಡು ಅವನಿಗೆ ಅದನ್ನು ಅದರ ಫಲಿತಾಂಶವನ್ನು ಖಂಡಿತವಾಗಿ ಕಂಡುಕೊಳ್ಬಹುದು, ಏನು ತೊಂದರೆ ಇಲ್ಲ. ಡಾಕ್ಟರ್, ಸಾಮಾನ್ಯವಾಗಿ ಎಲ್ರಿಗೆ ಗೊತ್ತಿರುವಂತಹದ್ದು ಈ ಗರಿಕೆ ಹುಲ್ಲು, ಈ ಗರಿಕೆ ಹುಲ್ಲಿನಿಂದ ಏನಾದರೂ ಮೂತ್ರಕಲ್ಲಿಗೆ ಉಪಶಮನ ಅಥವಾ ಔಷಧಿಯಾಗಿ ನಾವು ಉಪಯೋಗ ಮಾಡಬಹುದೇ? ನಮ್ಮ ಅಂಗಳದಲ್ಲಿ ಎಲ್ಲರ ಗಣಪತಿ ದೇವರಿಗೆ ಭಾರಿ ಇಷ್ಟದ ಒಂದು ದ್ರವ್ಯ ಅದು. ಗರಿಕೆ ನಮ್ಮ ಆಯುರ್ವೇದದಲ್ಲಿ ಪಂಚ ತೃಣಮೂಲಗಳು ಅಂತ ಹೇಳ್ತಾರೆ. ಅದರಿಂದ ಮೂತ್ರವನ್ನು ಹೊರಗೆ ಹಾಕುವಂಥ ಶಕ್ತಿ ಇವುಗಳಿಗೆಲ್ಲ ಇದೆ. ಅದರಲ್ಲಿ ಕುಶ, ಕಾಶ, ನಳ, ದರ್ಭ ಅಂತೇಳಿ ಇಕ್ಷು ಈ ಐದು ಬಗ್ಗೆ ಹೇಳ್ತಾರೆ. ಅದರಲ್ಲಿ ಒಂದು ಇದೆ ದರ್ಭೆ ಸಹ ಅದರಲ್ಲಿ ಒಂದು ಬರ್ತದೆ. ಈ ಐದು ಮೂಲಿಕೆಗಳನ್ನು ಒಟ್ಟಿಗೆ ಸೇವಿಸಿದರೆ ಬಹಳಷ್ಟು ಪ್ರಯೋಜನ ಆಗ್ತದೆ. ಇಲ್ಲಾಂದರೆ ಬರೀ ಗರಿಕೆಯನ್ನು ನೀವು ರಸ ತೆಗೆದು ಉಪಯೋಗ ಮಾಡಿದರೂ ಸಹ ಕಲ್ಲು ಹೋಗಲಿಕ್ಕೆ ಪ್ರಯೋಜನ ಆಗ್ತದೆ. ಅದನ್ನು ನಿರಂತರ ಉಪಯೋಗ ಮಾಡ್ಬೋದು, ಅದರದ ಒಂದು ಪ್ರಯೋಜನ ಇದೆ. ಅದಲ್ಲದೆ ಕಾಂಬಿನೇಷನ್ ಆಗಿ ಇನ್ನೊಂದು ಇದಿದೆ, ನೆಗ್ಗಿನ ಮುಳ್ಳು ಸಾಮಾನ್ಯ ಹೆಚ್ಚಿನ ಗೊತ್ತೆ, ಹೆಚ್ಚಿನವರು ನೆಗ್ಗಿನ ಮುಳ್ಳಿಗೆ ಗೊತ್ತಿರುತ್ತದೆ, ಅದು ಅಂಗಡಿ ಸಿಗ್ತದೆ. ಈ ನೆಗ್ಗಿನ ಮುಳ್ಳು ಅದನ್ನು ಕಷಾಯ ಮಾಡಿ ನಿರಂತರ ಕುಡಿಯೋದು ಸಹ ಒಳ್ಳೆಯದು. ಅಲ್ಲದಂತಿದ್ದರೆ ಅದರ ಒಟ್ಟಿಗೆ ಇನ್ನೊಂದು ಎರಡು ವಿಧ ಕಾಂಬಿನೇಷನ್ ಮಾಡಿ ತಗೊಳ್ಳಿಕ್ಕೆ ಆಗ್ತದೆ. ನೆಗ್ಗಿನ ಮುಳ್ಳು ಪುನರ್ನವ ಅಂತ ಇದೆ, ಪುನರ್ನವ ನೆಗ್ಗಿನ ಮುಳ್ಳು ಪುನರ್ನವ, ಇವುಗಳನ್ನು ಎರಡನ್ನು ಒಟ್ಟಿಗೆ ಕಷಾಯ ಮಾಡಿ ದಿನನಿತ್ಯ ತಗೊಳ್ಳೋದು. ಸಾಮಾನ್ಯ ಪ್ರಮಾಣ ಸಾಮಾನ್ಯ ಒಂದು 10 ಗ್ರಾಮ್ ನೆಗ್ಗಿನ ಮುಳ್ಳು, 10 ಗ್ರಾಮ್ ಪುನರ್ನವ, ಇವುಗಳನ್ನು ಸಹ ಉಪಯೋಗ ಮಾಡ್ಬೋದು. ಇನ್ನೊಂದು ಪಾಷಾಣ ಬೇದಿ ಅಂತ ಇದೆ, ಅದು ನಮ್ಮ ಹಿತ್ತಲಲ್ಲಿ ಇರ್ತದೆ, ಆದರೆ ಹೆಚ್ಚಿನವರಿಗೆ ಗುರುತೇ ಇರೋದು. ಬಿಳಿ ಹೂವು ಆಗ್ತಾ ಇರ್ತದೆ, ಅದರ ಶಬ್ದ ಹೇಳಿದೆ ಪಾಷಾಣ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಕಲ್ಲಿಗೆ ಪಾಷಾಣ ಅಂತ ಹೇಳುದು. ಅದು ಭೇದ, ಪಾಷಾಣವನ್ನು ಒಡಿಯುವಂಥ ಗುಣ ಇರುವಂಥದ್ದು. ಅದು ಭಾಳ ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ ಮೊದಲಿನವರು, ಎಲ್ಲ ಅನ್ವರ್ಥದ ಹೆಸರು. ಪಾಷಾಣ ಭೇದ ಆ ದ್ರವ್ಯವನ್ನು ಆ ಗಿಡಮೂಲಿಕೆಯನ್ನು ಹೀಗೆ ಕಷಾಯ ಮಾಡಿ ಸಾಮಾನ್ಯ ಒಂದು 10 ಗ್ರಾಮ್ಷ್ಟು ಪಾಷಾಣ ಬೇದಿ ಅದರ ಬೇರು ಅಥವಾ ಇಡೀ ಸಮೂಲ ಇಡೀ ಗಿಡವನ್ನು ತೆಗೆದು ಕಷಾಯ ಮಾಡಿ ಕುಡಿದ್ರೂ ಸಹ ಕಲ್ಲು ಹೋಗ್ತದೆ. ಭಾಳ ಒಂದು ವಿಶೇಷವಾದ ಗುಣ ಇರುವಂಥ ಒಂದು ದ್ರವ್ಯ ಅದು. ಸ್ವಲ್ಪ ಬೀಜ ಆಗಿದ್ರೆ ಎಲ್ಲ ಕಡೆ ಹುಟ್ಟುಕೊಳ್ಳುವಂಥದ್ದು ಒಂದು ಬೀಜ ಒಂದು ದ್ರವ್ಯ. ಸೊ ಅದನ್ನು ನಾವು ನಿರಂತರವಾಗಿ ಉಪಯೋಗ ಮಾಡುವ ಮೂಲಕವೂ ಸಹ ಅದು ಸಾಮಾನ್ಯ ಅಂದರೆ ಎಲ್ಲ ಔಷಧಿಗಳನ್ನು ತುಂಬ ಸಮಯ ತಗೊಳ್ಬಾರ್ದು. ಒಂದು ಮಂಡಲ ಒಂದು 42 ದಿನ, ಒಂದು 60 ದಿನ ಅಷ್ಟು ಮಾತ್ರೆಗಳು, ಇಲ್ಲದ ಕೆಲವೇ ಅದು ಅಷ್ಟು ಒಳ್ಳೆಯದಿಲ್ಲ. ಆಯುರ್ವೇದ ಮದ್ದು ಯಾವಾಗಲೂ ತಿನ್ನು ಅಂತ ಹೇಳಿದ್ರು ಸಹ ಪ್ರತಿದಿನ ತಿನ್ನೋದು ನಾನು ಅದನ್ನು ಅಡ್ವೈಸ್ ಮಾಡುವುದಿಲ್ಲ. ಕೆಲವು ಸಮಯ ತಗೊಳ್ಳೋದು, ಮತ್ತೆ ಅದಕ್ಕಿಂತ ಬ್ರೇಕ್ ಕೊಡೋದು, ಪುನಃ ತಗೊಳ್ಳೋದು, ಹಾಗೆ ಮಾಡ್ಬೋದು. ಮತ್ತೆ ಪಾಷಾಣ ಬೇದಿಯನ್ನು ನಾವು ನಮ್ಮ ಕಲ್ಲು ಹೋಗಲಿಕ್ಕೆ ಖಂಡಿತವಾಗಿ ಉಪಯೋಗ ಮಾಡ್ಬೋದು. ಅಂದರೆ ಹೆಸರಲ್ಲಿ ಸೂಚಿಸುವ ಹಾಗೆ ಕಲ್ಲನ್ನು ಖಂಡಿತ 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 ನಮ್ಮ ಎಲ್ಲ ದ್ರವ್ಯಗಳು ಆಯುರ್ವೇದ ದ್ರವ್ಯಗಳಿಗೆಲ್ಲ ಅನ್ವರ್ತನಾಮ, ಅದು ಏನು ಕೆಲಸ ಮಾಡ್ತದೆ ಅದೇ ಹೆಸರನ್ನು ಕೆಟ್ಟಿರುತ್ತೆ. ಅದು ಸಂಸ್ಕೃತದ ಬಹಳ ಒಂದು ವಿಶೇಷತೆ. ಡಾಕ್ಟರ್, ಮೂತ್ರದಲ್ಲಿರುವಂತಹ ಕಲ್ಲು ಜನಸಾಮಾನ್ಯರನ್ನು ಬಹಳಷ್ಟು ಭಯ ಹುಟ್ಟಿಸಿರುವಂತಹದ್ದು ಕಾಯಿಲೆ ಇತ್ತೀಚೆಗೆ, ಅದು ಈಗಿನ ಈ ಸೀಸನ್ಗೆ ಬರುವಂತ ನಮ್ಮ ಈಗಿನ ಬೇಸಿಗೆಯಲ್ಲಿ ಹೆಚ್ಚಿನ ಪೇಷಂಟ್ ಮೂತ್ರ ಉರಿ ಬರುವುದು, ಮೂತ್ರ ಕಲ್ಲು ಆಗುವಂತ ಅದು ಈಗಿನ ಸೀಸನಲ್ ಪ್ರಾಬ್ಲಮ್. ಹೌದು ಹೌದು, ಅಂದ್ರೆ ನೀರಿನ ಪ್ರಮಾಣ ತುಂಬಾ ಕಡಿಮೆ ಸೇವನೆ ಮಾಡೋದ್ರಿಂದ ಕೂಡ ಈ ಮೂತ್ರಕ್ಕೆ ಬೆವರು ಜಾಸ್ತಿ ಇರ್ತದೆ, ಬೆವರು ಸಹ ಜಾಸ್ತಿ ಇರ್ತಲ್ಲ, ಆದ ಕಾರಣ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ, ಅದರಿಂದಾಗಿ ಮೂತ್ರದಲ್ಲಿ ಕಲ್ಲಾಗುತ್ತದೆ. ಡಾಕ್ಟರ್, ಬಹಳ ಸುಲಭ ರೀತಿಯಲ್ಲಿ ಮೂತ್ರದಲ್ಲಿ ಇರುವಂತಹ ಕಲ್ಲೆಂತಹದ್ದು, ಅದರ ವಿಧಗಳೇನು, ಹಾಗೂ ಅವುಗಳು ಯಾವ ಆಹಾರ ಕ್ರಮದಲ್ಲಿ ಬರುವಂತದ್ದು ಎಂಬುದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಬಹಳ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಿ, ಹಾಗೂ ಆಯುರ್ವೇದದಲ್ಲಿ ಅದಕ್ಕೆ ಇರುವಂತಹ ಸೂಕ್ತ ಚಿಕಿತ್ಸೆಯನ್ನು ಕೂಡ ಹೇಳಿದಿರಿ. ಬಹಳ ಧನ್ಯವಾದಗಳು ಡಾಕ್ಟರ್. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೂತ್ರದಲ್ಲಿ ಇರುವಂತಹ ಕಲ್ಲಿನ ಬಗ್ಗೆ ಹಾಗೂ ಅವಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನ ನೀಡಬಹುದು ಎಂಬುದನ್ನು ಪುತ್ತೂರಿನ SDP ರೆಮಿಡೀಸ್ ಅಂಡ್ ರಿಸರ್ಚ್ ಸೆಂಟರ್ನ ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರು ಸೂಕ್ತ ರೀತಿಯಲ್ಲಿ ವಿವರಣೆ ನೀಡಿದ್ದಾರೆ. ಮುಂದಿನ ವಾರ ಮತ್ತೊಂದು ಕಾಯಿಲೆ ಮತ್ತು ಅದಕ್ಕೆ ನೀಡುವಂತಹ ಸೂಕ್ತ ಚಿಕಿತ್ಸೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೇನೆ. ವಂದನೆಗಳು.